ಮಲ್ಲಿಕಾ ಖರ್ಗೆ ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರೆ ಯಾರು ಇರ್ತಾರೆ ಯಾರು ನಮ್ಮ ಪಕ್ಷದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ. ಹೀಗಾಗಿ ಸಹಜವಾಗಿ ಅವ್ರು ಮುಂದುವರಿದ್ದಾರೆ. ಪ್ರಶ್ನೆ ಆದಲ್ಲ, ಪ್ರಶ್ನೆ ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಇರೋದು ಭಾಳ ಮುಖ್ಯ. ಅವ್ರ ಆಡಳಿತ ಪಕ್ಷ ಇದ್ದಾರೆ, ಯಾಕಂದ್ರೆ ರಾಜ್ಯದ ಜನತೆಗೆ ನೇರವಾಗಿ ಸಂಬಂಧ ಇರುವಂಥದ್ದು ಸರ್ಕಾರ. ಆಡಳಿತ ಪಕ್ಷದಲ್ಲಿ ಈ ಥರ ಒಂದು ಸಮರ ಇದ್ದಾಗ ಯಾವ ರೀತಿ ಆಡಳಿತ ಕೊಡೋಕ್ಕೆ ಸಾಧ್ಯ? ಈಗ ಒಂದು ವರ್ಷ ಮುಗಿಸಿದ್ದಾರೆ, ನೀವೇ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನಾದ್ರೂ ಒಂದು ವರ್ಷದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಇಟ್ಟಂಥ 5,000 ಕೋಟಿ ಕೂಡ ನಮ್ಮ ಮೊದಲು ಬಿಟ್ಟ 3,000 ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ. ನಾನಿದ್ದಾಗಲೇ ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನು ಪೂರ್ತಿ ಮಾಡಿಲ್ಲ. ಅದಕ್ಕೆ ಇವತ್ತು ಬಿಲ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಯಾವುದು 2021-22, ನಾವು 2022-23 5,000 ಕೋಟಿ ಇಟ್ಟಿದ್ದೀವಿ, ಅದನ್ನು ಮಾಡಲಿಲ್ಲ. ಅವರು ತಮ್ಮ ಬಜೆಟ್ಲ್ಲಿ 5,000 ಅಂತ ಡಿಕ್ಲೇರ್ ಮಾಡಿದ್ರು. ಅದು ಇವತ್ತು ಕೆಲಸಗಳು ಪ್ರಾರಂಭ ಆಗಿಲ್ಲ, ರಿಕ್ರೂಟ್ಮೆಂಟ್ ಆಗಿಲ್ಲ. ಕಲ್ಯಾಣ ಕರ್ನಾಟಕವನ್ನು ಈ ಸರ್ಕಾರ ಈ ಒಂದು ವರ್ಷದ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ, ಎಲ್ಲ ರಂಗದಲ್ಲೂ ನಿರ್ಲಕ್ಷ್ಯ ಮಾಡಿದೆ. ಅಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಿ ಇದೇ ಇಲ್ಲೋ ಅಸ್ತಿತ್ವಕ್ಕೆ ಇದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿಲ್ಲ, ಕೆಲಸ ಕಾರ್ಯಗಳು ಏನಾಗಿದೆ ಅಂತ ಕೇಳಿಲ್ಲ, ಅಧಿಕಾರಿಗಳ ಸಭೆ ಆಗಿಲ್ಲ, ಶಾಸಕರ ಸಭೆ ಆಗಿಲ್ಲ, ಬಜೆಟ್ ಇಂಪ್ಲಿಮೆಂಟೇಷನ್ ಒಂದು ವರ್ಷ ಮುಗಿದೋಯ್ತು ಏನಾಗಿದೆ ಅಂತ ಕೇಳಿಲ್ಲ.